ಅಂದರೆ ನನ್ನ ವಿರುದ್ಧ ಸಾಕ್ಷಿ ಹೇಳಿ ನಾನು ಜೈಲಿಗೆ ಹೋಗೋ ಹಾಗೆ ಮಾಡಿದಂತಹ ಭವಾನಿ ದುರ್ಗಿ ವಿರುದ್ಧನೂ ತಿರುಗಿಬಿದ್ಲ, ಅದಕ್ಕೆ ಯಾವುದೋ ಮಗು ಕಾರಣನ? ಯಾವುದೋ ಮಗು ಅದು? ಅದೇಣ, ಯಾವುದೋ ಜಾತ್ರೆ ಸಿಕ್ಕಿದ ಮಗು, ಆಗ ಚಿಕ್ಕವಳು ಈಗ ಬೆಳೆದವಳೆ. ಹಾಗಾದ್ರೆ ಆ ದುರ್ಗಿ ಇವತ್ತು ಭಿಕಾರಿ ಥರ ಬೀದಿ ಬೀದಿ ಅಲಿತಿರೋದಕ್ಕೆ ಕಾರಣ ಆ ಭವಾನಿನ? ಹ್ಞೂ ಅಣ್ಣ. ಅದಕ್ಕೆ ಆ ದುರ್ಗಿ ಆ ಮಗುನ ಭವಾನಿನ ಮುಗಿಸ್ಬೇಕು ಅಂತ ರೊಚ್ಚಿಗೆದ್ದಿರೋದು. ಏ, ಆ ದುರ್ಗಿ ಅನ್ನೋ ಭವಾನಿನ ಮುಗಿಸೋದು ನನ್ನ ಲೈಫೇ ಬರ್ಬಾದ್ ಮಾಡಿರೋ ಆ ಭವಾನಿನ ನಾನು ಮುಗಿಸ್ತೀನಿ. ಆಮೇಲೆ ದುರ್ಗಿ ಅವಳನ್ನ ಹೆಂಗೆ ಹೊಡಿತೀನಿ ಅಂತ ಹೇಳಿದ್ರೆ ಸತ್ ಮೇಲೂ ನೆನೆಸ್ಕೋಬೇಕು, ಹಂಗೆ ಹೊಡಿತೀನಿ. ಅಣ್ಣ, ಅವಳು ನನ್ನ ಒಂದು ಕಾಲು ಮುರಿದಾಕವಳೆ, ನಾನು ಅವಳು ಎರಡು ಕಾಲನ್ನು ಕತ್ತರಿಸ್ಬೇಕು. ಅದಾದ್ಮೇಲೆ ಇಡೀ ಊರಿಗೆ ನೀನೇ ದಾದ, ನಮಗೆ ಶತ್ರುಗಳು ಅನ್ನೋರು ಯಾರೂ ಇರೋದಿಲ್ಲ. ಬಿಂದಾಸ್ ಲೈಫ್ ಅಲ್ವಡ. ಯಾಕಲ ಅಷ್ಟು ಬೇಗ ಮರ್ತೋಯ್ತಾ? ನನ್ನ 10 ವರ್ಷ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದಂಥ ಆ ನನ್ನ ಮಗನ್ನ ಮುಗಿಸ್ದೆ ನನ್ನ ಶತ್ರುಗಳೆಲ್ಲ ಹೇಗಯ್ಯ ಮುಗಿದೋಯ್ತಾರೆ? ಅಣ್ಣ, ನಾನು ಫುಲ್ ಟೈಟ್ ಆಗಿಬಿಟ್ಟಿದ್ದೀನಿ ಅಣ್ಣ. ನೀ ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ನಾನು ಯೋಚನೆ ಮಾಡ್ತಾವನಿ. ಯಾರಣ್ಣ ನಿನ್ನ ಶತ್ರು? ಇನ್ಯಾರಲ್ಲ, ಆ ಜಡ್ಜ್ ಜಗನ್ನಾಥ್. ಅವತ್ತು ನನ್ನನ್ನು ಜೈಲಿಗೆ ಹಾಕಬೇಡ ಅಂತ ಕಾಲು ಹಿಡಿದು ಬೇಡ್ಕೊಂಡೆ ಅಂಗ್ಲಾಚಿ ಅತ್ತೆ. ನಾನು ಬೇಡಿದ್ದು ಕೇಳಿಸ್ಲಿಲ್ಲ, ನನ್ನ ಕಣ್ಣೀರು ಕಾಣಿಸ್ಲಿಲ್ಲ. ಅವನ್ನ ಮುಗಿಸ್ತೇ ಇದ್ರೆ ನನ್ನ ಸೇಡಿನ ಬೆಂಕಿ ಹೆಂಗ್ಲ ಆರ್ತದೆ? ಹೆಂಗ್ಲ ನಾನು ನೆಮ್ಮದಿಯಾಗಿರಕ್ಕಾಯ್ತದೆ? ಬಿಡಲ್ಲ ಕಂಡ್ಲ, ಈ 3 ಜನನ್ನ ಹಾಲು ತುಪ್ಪ ಹುಯ್ಯೋವರೆಗೂ ನಾನು ಇವ್ರನ್ನ ಬಿಡಲ್ಲ ಕಂಡ್ಲ. ಇವ್ರನ್ನ ಮಣ್ಣಿಗೆ ಸೇರಿಸೋವರೆಗೂ ನಾನು ಮಲಗಲ್ಲ ಕಂಡ್ಲ, ನಾನು ಮಲಗಲ್ಲ ಕಂಡ್ಲ. ಏನಮ್ಮ ಹೇಳ್ತಾ ಇದೀಯ ನೀನು? ಹೌದು ಕಣೆ ಮಂದ, ನನಗೇನೋ ಬೆಳಗ್ಗೆ ಬಂದಿದ್ದ ಸುಮತಿನೇ ನಮ್ಮ ಖುಷಿ ಅಂತ ಮನಸ್ಸಿಗೆ ತೀರಾ ಅನ್ನಿಸ್ತಾ ಇದೆ. ನಾವು ಅವಳನ್ನ ಹೋಗೋಕೆ ಬಿಡಬಾರ್ದಿತ್ತು, ಎಲ್ಲರೂ ಬಾಯಿಗೂ ಬೀಗ ಹಾಕುವಾಗ ಮಾತಾಡಬೇಕಿತ್ತು. ಛೇ, ಆ ಸೋಲ್ ಒಪ್ಕೋಬಾರ್ದಾಗಿತ್ತು ಕಣೆ. ನೀನು ಹೇಳ್ತಾ ಇರೋದೇನೋ ಸರಿ, ಆದರೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳು? ನಾವೀಗ ಅದ್ರ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಮನೆ ಬಾಗಿಲಿಗೆ ಬಂದು ಮೊಮ್ಮಗಳನ್ನ ಕಳ್ಕೊತೀವಿ ಅಷ್ಟೇ. ಆಗ ಮಾತ್ರ ಹಾಕ್ಬಿಡ್ದು ಕಣೆ. ನನ್ನ ಮೊಮ್ಮಗಳು ಖುಷಿ ಇರಬೇಕಾದ ಜಾಗದಲ್ಲಿ ಎಲ್ಲರೂ ಸೇರ್ಕೊಂಡು ಆ ಬೀದಿ ಬಿಕಾರಿ ಚುಕ್ಕಿನ ತಂದು ಕೂರಿಸ್ಬಿಟ್ಟಿದ್ದಾರೆ. ನಾವೇನಾದ್ರು ನಮ್ಮ ನಿಜವಾದ ಮೊಮ್ಮಗಳನ್ನ ಕರ್ಕೊಂಡು ಬರದೇ ಇದ್ರೆ ಸಾಯುವವರೆಗೂ ಇವಳನ್ನೇ ಖುಷಿ ಇನ್ಕೊಂಡು ಇರಬೇಕಾಗತ್ತೆ. ನೋಡಮ್ಮ, ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ನನ್ನ ಮೊಮ್ಮಗಳು ಇಲ್ಲಿಗೆ ಬರಬೇಕಷ್ಟೆ. ಅದು ಹೇಗಮ್ಮ ಸಾಧ್ಯ? ಅವರೇ ಬಂದಾಗ ಇವರೆಲ್ಲ ಸೇರಿ ಅವಮಾನ ಮಾಡಿ ಕಳಿಸಿದ್ರಲ್ಲ, ಇನ್ನೋರನ್ನ ಕರೆಸೋದಾದ್ರೂ ಹೇಗೆ? ಅದು ಅಲ್ಲದೆ ಆ ಯಪ್ಪ, ಅದೇ ನರಹರಿ ಫೋನ್ ನಂಬರ್ ಒಂದು ಬಿಟ್ಟರೆ ಬೇರೆ ಏನೂ ಅವ್ರ ಬಗ್ಗೆ ಗೊತ್ತಿಲ್ವಲ್ಲ. ಏನು ದಡ್ಡಿ ಥರ ಮಾತಾಡ್ತಾ ಇದೆಯೇ? ಅದೊಂದು ಸಾಕಾಗೋದಿಲ್ವ ಅವ್ರನ್ನ ಕರ್ಸೋಕ್ಕೆ? ಮೊದಲು ಅವ್ರಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳು. ಅಯ್ಯೋ ರಾವ, ನಂಗೆ ಇದು ಹೊಳಿಲೇ ಇಲ್ಲ ನೋಡು, ಈಗಲೇ ಫೋನ್ ಮಾಡಿ. ಹಾಂ, ಈಗ ಬೇಡ, ಇಷ್ಟಾದಿಲ್ಲಕ್ಕೆ ಬೆಳಿಗ್ಗೆ ಮಾಡಿ. ಸರಿ, ನಾನು ಮಲ್ಕೋತೀನಿ, ನೀನು ಮರೀದೆ ಬೆಳಿಗ್ಗೆ ಫೋನ್ ಮಾಡಬೇಕಾಯ್ತಾ? ಆಯ್ತು ಮಾ.
ಓಹೋ, ಸುಮತಿನ ಈ ಮನೆ ಮೊಮ್ಮಗಳು ಅನ್ಕೊಂಡು ಕರೆಸ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರಾ? ಈ ನಿಮ್ಮ ಪ್ಲಾನ್ ಎಲ್ಲ ಹೇಗ್ ಮಣ್ಣು ಮುಗಿಸ್ತೀನಿ ಅಂತ ನೋಡ್ತಾ ಇರಿ. ಭರತು, ಏನ್ ಹೇಳ್ತಿದ್ಯ ನೀನು? ಹೂ ಚಿಕ್ಕಪ್ಪ, ಅತ್ತೆನೂ ಅಜ್ಜನೂ ಡಿಸೈಡ್ ಮಾಡ್ಬಿಟ್ಟಿದಾರೆ. ಆ ಅಪ್ಪಂಗ್ ಫೋನ್ ಮಾಡಿ ಸುಮತಿ ಅನ್ನೋಳ ಕರ್ಕೊಂಬಂದ್ಬಿಡೋಣ, ಯಾರ ಮಾತು ಕೇಳೋದೇ ಬೇಡ ಅಂತ. ಅಲ್ಲ ಚಿಕ್ಕಪ್ಪ, ಆ ಸುಮತಿ ಅನ್ನೋಳ್ನ ಖುಷಿ ಅಂತ ಈ ಮನೆಗೆ ಕರ್ಕೊಂಬರ್ತಿದಾರಲ್ಲ, ಏನಾಗಿದೆ ಇವ್ರಿಗೆ? ನಂದಂತೂ ಯಾರ್ಯಾರನ್ನು ಖುಷಿ ಅಂತ ಒಪ್ಕೊಳಕ್ ಸಾಧ್ಯ ಇಲ್ಲ. ನಿಮ್ ಮಾತ್ರ ಅಲ್ಲ ಕಣ, ನನಗೂ ಅಷ್ಟೇ. ಆ ಹುಡುಗಿನ ಖುಷಿ ಅಂತ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಏನ್ ರಾಹುಲ್ ಅಣ್ಣ ಹಿಂಗ್ ಮಾತಾಡ್ತಿದ್ದೀರಾ? ಭರತ್ ಇನ್ನ ಚಿಕ್ಕವನು, ಅವನ ಮಾತಿಗೆ ನೀವು ತಲೆ ಅಲ್ಲಾಡಿಸ್ತಿದ್ದೀರಲ್ಲ. ರಾಹುಲ್ ಅಣ್ಣ, ದಯವಿಟ್ಟು ನನ್ನ ಮಾತು ಕೇಳಿ. ನಂಗವಳನ್ನ ನೋಡ್ದಾಗ್ಲೇ ಗೊತ್ತಾಯ್ತು, ಸುಮತಿ ಬೇರೆ ಅಲ್ಲ, ಖುಷಿ ಬೇರೆ ಅಲ್ಲ. ಪಾಪ, ಎಷ್ಟು ಹತ್ಕೊಂಡೋದ್ಲು. ಅವಳಿಗೂ ಈ ಮನೆಗೂ ಸಂಬಂಧ ಇರಲಿಲ್ಲ ಅಂದ್ರೆ ಅವಳು ಯಾಕೆ ಹಂಗೆ ನಡ್ಕೊತಾ ಇದ್ಲು? ರಾಹುಲ್ ಅಣ್ಣ, ಮಂದಕಿನಿ ಅಮ್ಮವ್ರ ಮತ್ತೆ ಅಜ್ಜಿ ನಿರ್ಧಾರ ಸರಿಯಾಗೇ ಇದೆ. ನೀವು ಇವನ್ ಮಾತು ಕೇಳ್ಕೊಂಡು ಅವಳನ್ನ ಈ ಮನೆಗೆ ಬರೋ ತಪ್ಪಿಸ್ಬೇಡಿ. ನನಗೂ ಸ್ವಲ್ಪ ಟೈಮ್ ಕೊಡ್ರೋ. ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಕು ತಾನೆ. ಯೋಚನೆ ಗೀಚನೆ ಎಲ್ಲ ಏನು ಇಲ್ಲ ಚಿಕ್ಕಪ್ಪ. ಚುಕ್ಕಿಯಾಕಂಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಾನೆ ಗೊತ್ತಾಗಲ್ಲ. ಬೆಳ್ಳಿಗಿರೋದನ್ನೆಲ್ಲ ಹಾಲು ಅಂತ ನಂಬ್ತಾಳೆ. ನೀವ್ ಹೇಳಿ ಚಿಕ್ಕಪ್ಪ, ಅವಳು ಯಾರು ಖುಷಿ ಅಂತ ಬರ್ತಾಳಂತೆ, ಈ ಮನೆ ಬಿಟ್ಟು 10 ವರ್ಷ ಆದ್ರೂ ಈ ಮನೆ ಮೇಲೆ ಬಾಯಿ ಬಡ್ಕೊಂಡು ಅಳೋಷ್ಟು ಅಟ್ಯಾಚ್ಮೆಂಟ್ ಇರುತ್ತಂತೆ. ಇದನ್ನೆಲ್ಲಾದ್ರೂ ನಂಬಕ್ಕಾಗತ್ತಾ? ಒಳ್ಳೆ ಸಿನಿಮಾ ಕತೆ ಇದ್ದಂಗಿದೆ. ಚಿಕ್ಕಪ್ಪ, ನಾವೇನ್ ಅನ್ಕೊಂಡಿದೀವೋ ಅದೇ ಸರಿಯಾಗಿದೆ, ಹಾಗೆ ಮಾಡೋಣ, ನಡೀರಿ. ಚಿಕ್ಕಪ್ಪ, ನೀವೀಗೆ ಇಲ್ಲಿ ನಿಂತ್ಕೊಂಡಿದ್ರೆ ಚುಕ್ಕಿಯಕ್ಕ ನಿಮ್ ತಲೆ ಕೆಡಿಸ್ಬಿಡ್ತಾಳೆ, ನಡೀರಿ. ಓ, ಇವ್ರು ಯಾಕೋ ನಡಿಯಂಗ್ ಕಾಣಲ್ಲ. ಏ ಚೇತು, ಇವ್ರನ್ನ ಎತ್ತಕೊಂಡು ಹೋಗೋಣ, ಬಾರೋ. ಬಿಡ, ಏನ್ ಚೋಟ ಭೀಮಿ ಎತ್ಕೊಂಡೋಗ್ಬಿಡ್ತಾನಂತ. ಕರೆಕ್ಟ್ ಮಾಡ್ದೆ ಚೇತು, ಇವ್ರಿಗೆಲ್ಲ ಹಂಗೆ ಮಾಡ್ಬೇಕು. ಸಾಕು, ಸುಮ್ಮನಿರಿ ಸಾರ್, ಏನು ಒಳಗಡೆ ಬರ್ಬೇಕು ತಾನೆ, ಬಾ ಹೋಗೋಣ ನಡಿ. ಇವ್ರು ಯಾಕೆ ಹಿಂಗ್ ಮಾಡ್ತಿದಾರ? ನಿಜವಾದ ಖುಷಿ ಬಂದ್ಬಿಟ್ರೆ ಭಾವನೆ ಅಮ್ಮಂಗೆ ಜೀವ ಬಂದಂಗ ಆಗತ್ತೆ. ಪ್ರಾಣನೇ ಇಟ್ಕೊಂಡಿದ್ದಾರೆ ಪಾಪ ಖುಷಿ ಮೇಲೆ. ಈಗ ಅವರಿಬ್ರು ಸೇರೋ ಸಮಯ ಬಂದಿದ್ರು, ಇವರೇ ಅದಕ್ಕೆ ಅಡ್ಡಗಾಲಾಗ್ತಿದಾರಲ್ಲ. ಛಾ, ಆ ಜಡ್ ಜಗನ್ನಾಥ ಸರ್ವಿಸ್ನಲ್ಲಿ ಇರ್ಬೇಕಾದ್ರೆ ಸರ್ಕಾರದ ಬಂಗಲ್ಲಿ ಇದ್ದಂತೆ. ಈಗ ಯಾರನ್ನು ಕೇಳಿದ್ರು ಎಲ್ಲ ಅವನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಪೀಟರು, ಆ ಜಗನ್ನಾಥನ ನಾನು ಕಂಡು ಹಿಡ್ಕತ್ತೀನಿ, ಆ ಭವಾನಿ ಎಲ್ಲವಳೆ ಅಂತ ನೀನು ಕಂಡಿಡಿ. ಅಣ್ಣ, ಆ ಭವಾನಿ ಆಫ್ ಮಿಂಟ್ಲು ಅಂತ ಕೇಳ್ಪಟ್ಟೆ. ಆ ಶಂಕರನೋ ಮಾದನೋ ಬೀದಿ ನಾಯಿಗಳಿಗಿಂತ ಕಡೆಯಾಗೋಯ್ತಲ್ಲೋ ನಮ್ಮ ಜೀವನ. ಅವುಗಳ್ಗನ ಒತ್ತೊತ್ತಿಗೆ ಅಳಿಸಿದ್ದೋ ಪಡಿಸಿದ್ದೋ ಸಿಗ್ತದೆ, ನಮ್ಮ ಯೋಗ್ಯತೆಗೆ ಅದೂ ಇಲ್ಲ. ಹೇಳ್ಕೊಳ್ಳೋಕ್ಕೆ ರೌಡಿಗಳು, ಜೋ ಬಿಡ್ಕೊಂಡ್ರೆ ಒಂದು ನಯಾ ಪೈಸಾನೂ ಇಲ್ಲ. ಯಾರು ನೋಡ್ಕೊಂಬಂದ್ವೋ ಅವರು ಅಡ್ರೆಸ್ಗೂ ಇಲ್ಲ. ಜೈಲಲ್ಲೇ ಇದ್ದಿದ್ದರೆ ಇಷ್ಟೊತ್ತಿಗೆ ಹೊಟ್ಟೆ ತುಂಬ ಊಟನಾರ ಬಿದ್ದಿರೋದು. ಏನು ಮಾಡೋದೇ ಇವಾಗ? ಅಣ್ಣ, ಬಾರಣ್ಣ, ಇಟ್ಕೊಳ್ವಾ. ಏ ಕತ್ಲು, ತಪ್ಪಿಸ್ಕೊಂಡ್ಬಿಡ್ತಾರೆ. ಮತ್ತೇನಣ್ಣ ಮಾಡೋದು? ಹೂನಣ್ಣ, ಆಯ್ತಣ್ಣ. ಗಬ್ಬರ್ ತಿಮ್ಮ.
ನೀ ಪೀಟರ್ ಅಲ್ವಾ ನೀನು? ಉಕ್ಕಂಡ್ಲ ಕುಂಟ ಪೀಟರ್ ಇವನೇ. ಲೇ ಪೀಟ್ರು, ಇಷ್ಟು ವರ್ಷ ಎಲ್ಲಿದ್ದೆ, ಏನ್ ಮಾಡ್ತಾ ಇದ್ದೆ? ನನ್ ಕಾಲು ಹೋಗದೆ ಅಂತ ಎಷ್ಟಿಡಿ ಬೂತ್ ಕೊಟ್ಟಿದ್ರು ಸರ್ಕಾರದವರು. ಈ ಮೊಬೈಲ್ ಗಿಬ್ಬೆಲ್ ಬಂದ್ಮೇಲೆ ನನ್ ಬಿಸ್ನೆಸ್ ಎಲ್ಲ ಡೌನ್ ಆಗೋಯ್ತು ಕಂಡ್ರಲ್ಲ, ಮೊಟ್ಟೆ ಪಾಡು ಅಲ್ಲಿ ಇಲ್ಲಿ ಏನೋ. ಮತ್ತೆ ಇಷ್ಟೊತ್ತಿನಲ್ಲಿ ಇಲ್ಲೇನೋ ಮಾಡ್ತಾ ಇದೀಯಾ? ಹೇಳಿ, ಹಿಂಗೆ ಮನೆ ಕಡೆ ಹೋಯ್ತಿದ್ದೆ ಕಂಡ್ರಲ್ಲ, ಅಲ್ಲಿ ಅವನೊಬ್ಬ ಫುಲ್ ಕುಡಿದ್ಬಿಟ್ಟು ಟೈಟ್ ಆಗ್ಬಿಟ್ಟು ಮಲ್ಕೊಂಬಿಟ್ಟವನೇ. ಏಯ್, ಅವನ್ನ ನೋಡಿದ್ರೆ ಜಾಸ್ತಿ ದುಡ್ಡಿರೋ ಅಂತ ಕಾಣ್ತದೆ ಕಂಡ್ರಲ್ಲ. ಲೇ ತಿಮ್ಮ, ಈಗ ತಾನೇ ದುಡ್ಡಿಲ್ಲ ಅಂತ ಬಡ್ಕೊಂಬತ್ತಿದ್ದಲ್ಲ, ಆ ದೇವರು ಒಳ್ಳೆ ದಾರಿನ ತೋರ್ಸವನೆ. ಲೇ ಮಗ, ಬಿರಿಯಾನಿ ತಿಂದು ಸಾನೆ ದಿನ ಆಗ್ಬಿಟ್ಟಿದೆಕಲ. ಲೇ ಪೀಟರ್, ಬಿರಿಯಾನಿ ಏನು, ಬಿರಿಯಾನಿ ಜೊತೆ ಬಾಟ್ಲನ್ನು ಕೊಡಿಸ್ತೀನಿ. ಬಾಯ್ಟಿ ಎಲ್ಲವನೆ. ಏ ಬಾಲ ಅಲ್ಲವನೆ. ಲೇ ತಿಮ್ಮ, ಯಾರಲ್ಲ ಅವ್ನು ಹಿಂಗೆ ಬಿದ್ದವನೆ, ನೋಡೋಕೆ ಒಳ್ಳೆ ದೊಡ್ಡ ಮನ್ಸಂತಾರ ಅವನೇ. ಲೋ ತಿಮ್ಮ, ದುಡ್ಡುಗಿಡ್ಡು ಸಾನೆ ಇಟ್ಟಿರ್ಬೇಕು, ನೋಡ್ಲ ಹೊಸಿ. ಒಳ್ಳೆ ಕೆಲಸ ಆಯ್ತು ಬಿಡು, ಮಳ್ಳು ಭೂಮಿಲಿ ನೀರು ಸಿಕ್ತಂಗೆ ಆಯ್ತು. ಬಾ. ಬಿಟಾಕೋ ನನ್ನ ಮಗನ್ನ. ಇವನವನಲ್ಲ, ಇವನೊಬ್ಬನ ಇಟ್ಕೊಂಡು ಇವನ್ ಬಾಸು ಆ ದುರ್ಗಿ ಸಮೇತ ನನ್ನ ಕಾಲ್ ಬುಡಕ್ ಬಂದ್ ಬಿಡ್ಬೇಕು. ಏಯ್ ಅಮ್ಮ, ನೀನೀಗ ಎಲ್ಲಿದ್ಯೋ, ಹೇಗಿದ್ಯೋ, ನೀನ್ ನನಗ್ ಯಾವಾಗ ಸಿಕ್ತೀಯೋ, ನೀನ್ ಕೊಡೋ ಕೈತತ್ನ ನಾನ್ ಯಾವಾಗ ತಿಂತೀನೋ. ನಿಮ್ಮ ಮಡ್ಲಲ್ಲಿ ನಿನ್ ಜೋಗುಳ ಕೇಳ್ತಾ ಯಾವಾಗ ಮಲಗ್ತೀನೋ ಅಂತ ನಾನ್ ಕಾಯ್ತಾರ ಹಾಗೆ, ಆ ಸುಮತಿ ಕೂಡ ಅವಳ ಅಮ್ಮಂಗೋಸ್ಕರ ಕಾಯ್ತಾ ಇರ್ತಾಳಲ್ಲ ಅಮ್ಮ. ಪಾಪ ಅಮ್ಮ ಸುಮತಿ, ಕಣ್ಣೆದ್ರೆ ತನ್ನ ಅಪ್ಪ ಅಮ್ಮ ಇದ್ರು, ಅವ್ರು ಯಾರು ಅಂತ ಗುರ್ತಿಸೋಕಾಗದೆ ಹತ್ಕೊಂಡು ಹೋಗ್ಬಿಟ್ಲು. ಅವಳು ಅನುಭವಿಸ್ತಿರೋ ಅಷ್ಟು ನೋವು ನಾನೇ ಅಮ್ಮ ಕಾರಣ. ನನ್ನೇ ಅವ್ರ ಮಗಳು ಖುಷಿ ಅಂತ ಅನ್ಕೊಂಡಿರೋ ಪಾವನಿ ಅಮ್ಮಂಗೆ ಅವ್ರ ಸ್ವಂತ ಮಗಳು ಬಂದರೂ ಗುರ್ತಿಸೋಕಾಗಲೇ ಇಲ್ಲ. ಅಮ್ಮ, ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಯಿಂದ ಸುಮತಿಗೆ ಅನ್ಯಾಯ ಆಗ್ತಾ ಇದೆ ಅಮ್ಮ. ನಾನು ಅವಳೇ ಖುಷಿ ಅಂತ ಎಷ್ಟೇ ಹೇಳಿದ್ರು ಅವ್ರು ಯಾರು ಕೇಳ್ತಿಲ್ಲ ಅಲ್ಲಮ್ಮ. ನಾನು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತೇ ಆಗ್ತಿಲ್ವಲ್ಲಮ್ಮ. ಅಮ್ಮ, ನನಗೆ ತುಂಬ ಭಯ ಆಗ್ತಿದೆ ಅಮ್ಮ, ನನ್ನಿಂದ ಸುಮತಿ ಅವಳ ತಾಯಿಂದ ದೂರ ಆಗ್ತಿದ್ದಾಳೆ ಅಂತ. ಆ ದೇವರು ನನ್ನ ನಿನ್ನ ಹೀಗೆ ಯಾವತ್ತಿಗೂ ದೂರ ದೂರ ಮಾಡಿಬಿಟ್ರೆ ನಾನು ಖಂಡಿತ ಬದುಕಿರಲ್ಲ ಅಮ್ಮ. ಹೇಗಾದರೂ ಮಾಡಿ ಪಾವನಿ ಅಮ್ಮನ ಆ ಸುಮತಿನ ಒಂದು ಮಾಡಲೇಬೇಕಮ್ಮ. ಅಮ್ಮ, ಒಂದು ಕೆಲಸ ಮಾಡ್ತೀನಿ, ನಾಳೆ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ನನ್ನಿಂದ ಸುಮತಿಗೆ ಆಗ್ತಿರೋ ಅನ್ಯಾಯಕ್ಕೆ ದೇವ್ರ ಹತ್ರ ಕ್ಷಮೆ ಕೇಳಿ ಅವರಿಬ್ಬರೂ ಒಂದು ಮಾಡಪ್ಪ ಅಂತ ಕೇಳ್ಕೊತೀನಿ. ಮುಂದಿದ್ದು ಅದ್ಯಾರ ನೋಡ್ಕೊಂತಾರೆ ಅಲ್ವಾ ಅಮ್ಮ? ಅಮ್ಮ, ಅದಷ್ಟೇ ಅಲ್ಲ, ನನ್ನ ನಿನ್ನ ಆದಷ್ಟು ಬೇಗ ಒಂದು ಮಾಡಪ್ಪ ಅಂತನೂ ಕೇಳ್ಕೊತೀನಿ. ನೀನೇನು ಯೋಚನೆ ಮಾಡಬೇಡ ಅಮ್ಮ, ಆದಷ್ಟು ಬೇಗ ನಾವಿಬ್ರು ಮೊದಲಿದ್ದಾಗೆ ಒಂದಾಗೆ ಆಗ್ತೀವಿ ನಿಜವಾಗ್ಲೂ ಅಮ್ಮ. Thank you.
ಅಣ್ಣ, ಯಾವ ಜನ್ಮದಲ್ಲಿ ಇವಳು ನಿನಗೆ ತಾಯಿ ಆಗಿದ್ಲೋ ಏನು, ಈ ಜನ್ಮದಲ್ಲಿ ಮಗಳಾಗಿ ಋಣ ತೀರಿಸ್ಕೊತಾ ಇದ್ದಾಳೆ. ನೀನು ಹೇಳ್ತಾ ಅದು ಸರಿಯಮ್ಮ, ಋಣ ಇಲ್ಲದೆ ಯಾರು ಯಾರಿಗೂ ಸಿಗೋಲ್ಲ, ಯಾರು ಯಾರಿಗೂ ಆಗೋಲ್ಲ. ನೀನು ಹೇಳಿದ ಹಾಗೆ ಈಕೆ ಹೋದ ಜನ್ಮದಲ್ಲಿ ಅಷ್ಟೇ ಅಲ್ಲಮ್ಮ, ಈ ಜನ್ಮದಲ್ಲೂ ನನಗೆ ತಾಯಿನೇ ಆಗಿದ್ದಾಳೆ. ಗೌರಿ, ನಿನ್ನ ಅನುಭವಕ್ಕೂ ಬಂದಿರೋ ಒಂದು ವಿಷಯನ ಹೇಳ್ತೀನಿ ಕೇಳು. ಮುಪ್ಪು ಹತ್ತಿರ ಬರ್ತಾ ಬರ್ತಾ ನಾವು ಬಯಸೋದು ನಮ್ಮ ಸುಖ ಸಂತೋಷಗಳನ್ನಷ್ಟೇ ಅಲ್ಲ, ನಮ್ಮ ಮಕ್ಕಳದು. ಅದರಲ್ಲಿ ನಮ್ಮ ಜೀವನದಲ್ಲಿ ಉಳ್ಕೊಂಡಿರೋ ಒಂದಷ್ಟು ಉತ್ಸಾಹನ ಹುಡುಕ್ತೀನಿ. ಇವತ್ತು ನನ್ನ ಮಗಳು ಪಾವನೆ ನಗರಂಗ್ತಾ ಇರೋ ಕಾರಣನೇ ಈ ಭವಾನಿ. ತನ್ನ ಮಗಳನ್ನ ಕೊಟ್ಟು ನನ್ನ ಮಗಳ ನಗುವನ್ನ ಉಳಿಸ್ಕೊಟ್ಟಿದ್ದಾಳಮ್ಮ. ತನ್ನ ಮಗಳನ್ನ ಕೊಟ್ಟು ನನ್ನ ಮಗಳ ನಗುವನ್ನ ಉಳಿಸ್ಕೊಟ್ಟಿದ್ದಾಳಮ್ಮ. ಅದಕ್ಕೆ ಇವಳನ್ನು ನೋಡ್ಕೊಳ್ಳೋದು ನನಗೆ ಕೆಲಸ ಅಂತ ಅನ್ನಿಸ್ತಾ ಇಲ್ಲಮ್ಮ, ಸೇವೆ ಅನ್ನಿಸ್ತಾ ಇದೆ. ಆದರೂ ಒಂದೊಂದು ಸಲ ನಮ್ಮ ಸ್ವಾರ್ಥಕ್ಕೋಸ್ಕರ ಈಕೆಯ ಜೀವನನ ಹಾಳು ಮಾಡ್ತಿದ್ದೇವೆ ಅನ್ನೋ ಅಂತ ಪಾಪಪ್ರಜ್ಞೆ ಕಾಡ್ತಾ ಇರುತ್ತಮ್ಮ. ಆಗ ವಿಧಿ ನಿಯಮನು ಇದೇನೇನೋ ಅಂದ್ಕೊಂಡು ಸುಮ್ಮನಾಗಿ ಬಿಡ್ತೀನಮ್ಮ. ಅಣ್ಣ, ಮನುಷ್ಯನ ಮನಸ್ಸು ಎಷ್ಟೊಂದು ವಿಚಿತ್ರ ಅಲ್ಲ, ತಾನು ಮಾಡೋ ಸರಿಗಳಿಗೆಲ್ಲ ತಾನೇ ಕಾರಣ ಅಂತಾನೆ, ಆದರೆ ತಪ್ಪುಗಳಿಗೆ ವಿಧಿ ದೇವರು ಅಂತ ಕಾರಣ ಕೊಡ್ತಾನೆ. ನೀನು ಯಾಕಣ್ಣ ತಲೆ ತಗ್ಗಿಸ್ತೀಯ, ಸುಮ್ಮನೆ ಮಾತು ಹೇಳಿದೆ ಅಷ್ಟೇ. ಕಷ್ಟ ಅನುಭವಿಸೋರಿಗೆ ಗೊತ್ತು ಅದ್ರ ನೋವೇನು ಅಂತ ಹೇಳಿ, ಆದರೆ ಹೊರಗಡೆ ನಿಂತ್ಕೊಂಡು ಧಾರಾಳವಾಗಿ ಹೇಳಿಬಿಡ್ಬೋದು, ಆದರೆ ಅದು ಹಾಗಲ್ಲಣ್ಣ. ನಾವು ಹಾಕೋ ಕಣ್ಣೀರಾಗಲಿ ತೋರಿಸೋ ಸಹಾನುಭೂತಿ ಆಗಲಿ ಇವಳು ಗುಣ ಆಗೋದಕ್ಕೆ ಸಹಾಯ ಆಗಲ್ಲ, ಬೇರೆ ಥರದಲ್ಲೇ ಯೋಚನೆ ಮಾಡಬೇಕು. ಹೌದು ಗೌರಿ, ನೀನು ಹೇಳೋದು ಸರಿಯಾಗಿದೆ. ಆದರೆ ಆಶ್ರಮದ ಗುರುಗಳು ಹೇಳಿರೋ ಪ್ರಕಾರ ಇವಳನ್ನು ಗುಣಪಡಿಸೋದಕ್ಕೆ ಯಾವ ಚಿಕಿತ್ಸೆನೂ ಇಲ್ಲ ಅಂತಾರೆ, ಏನು ಮಾಡೋಣ ಈಗ? ನಾವು ನಡೆಯೋ ದಾರಿನೇ ನಾವು ಯೋಚನೆ ಮಾಡೋಕ್ಕಾಗಲ್ಲ, ಅಂಥದ್ರಲ್ಲಿ ಬೇರೆಯವ್ರು ನಡೆಯೋ ದಾರಿಯನ್ನು ಯಾಕಣ್ಣ ಯೋಚನೆ ಮಾಡ್ತೀಯ? ಅಣ್ಣ, ದೇವ್ರ ಹತ್ರ ಬೇಡ್ಕೊಳ್ಳೋಣ, ಅವನೇ ಏನಾದರೂ ದಾರಿ ತೋರಿಸ್ತಾನೆ, ಅಷ್ಟೇ ತಾನೇ ನಮ್ಮ ಕೈಲಾಗೋದು. ಹೌದಮ್ಮ, ನೀನು ಹೇಳೋದು ಸರಿನೇ. ಹಾಂ, ನಾಳೆ ಬೆಳಿಗ್ಗೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ, ನೀನು ಭವಾನಿಯನ್ನು ಬೇಗ ಸಿದ್ಧ ಮಾಡು. ಹಾಂ, ನಾನು ಹೋಗಿ ಪಾವನಿಗೂ ದೇವಸ್ಥಾನಕ್ಕೆ ಬರೋಕ್ಕೆ ಫೋನ್ ಮಾಡಿ ಹೇಳ್ತೀನಿ. ಸರಿ ಅಣ್ಣ.